How are your students? Good morning. In the last class, we discussed about culture and its definition. Today, we will discuss the types of culture. There are two types of culture, which is bifurcated by Ogburn. Ogburn is a scholar. ಆಗ್ಬರ್ನ್ ಅನ್ನುವಂಥ ವಿದ್ವಾಂಸರು ಮಾಡಿದಂಥ ಎರಡು ವಿಭಾಗಗಳು, ದಟ್ ಈಸ್ ಮೆಟೀರಿಯಲಿಸ್ಟಿಕ್ ಕಲ್ಚರ್ ಆ್ಯಂಡ್ ನಾನ್ ಮೆಟೀರಿಯಲಿಸ್ಟಿಕ್ ಕಲ್ಚರ್, ಭೌತಿಕ ಸಂಸ್ಕೃತಿ ಮತ್ತು ಅಭೌತಿಕ ಸಂಸ್ಕೃತಿ. ಮೆಟೀರಿಯಲ್ ಕಲ್ಚರ್, ಮೆಟೀರಿಯಲ್ ಕಲ್ಚರ್ ಇನ್ಕ್ಲೂಡ್ಸ್ ದ ಥಿಂಗ್ಸ್ ವಿಚ್ ಆರ್ ಕನ್ಸ್ಟ್ರಕ್ಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್. ಮನುಷ್ಯರಿಂದ ನಿರ್ಮಿತವಾದಂಥ ನಿರ್ಮಾಣಗಳನ್ನು ಮೆಟೀರಿಯಲ್ ಕಲ್ಚರ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್, ಹೌಸಸ್, other buildings, railway, traffic and so on. For example, the construction of a tank, that is also material culture. ಕೆರೆಯನ್ನು ನಿರ್ಮಾಣ ಮಾಡುವುದು ಕೂಡ ಒಂದು ಭೌತಿಕ ಸಂಸ್ಕೃತಿ. ಇದೆಲ್ಲವೂ ಕೂಡ ಮನುಷ್ಯನಿಂದ ನಿರ್ಮಿತವಾದಂಥ ವಸ್ತುಗಳನ್ನು ಒಳಗೊಂಡಿದೆ, ದಟ್ ಈಸ್ ಕಾಲ್ಡ್ ಮೆಟೀರಿಯಲ್ ಕಲ್ಚರ್. ನೆಕ್ಸ್ಟ್ ಒನ್ ಈಸ್ ನಾನ್ ಮೆಟೀರಿಯಲ್ ಕಲ್ಚರ್. ನಾನ್ ಮೆಟೀರಿಯಲ್ ಕಲ್ಚರ್ ಅಂದರೆ ಅದು ವಸ್ತು ರೂಪದಲ್ಲಿ ಇಲ್ಲ, ಭೌತ ರೂಪದಲ್ಲಿ ಇಲ್ಲ. ಹೌ ವಿ ಕ್ಯಾನ್ ಸಿ ಆಲ್ ದೀಸ್ ನಾನ್ ಮೆಟೀರಿಯಲ್ ಕಲ್ಚರ್? ವಿ ಕ್ಯಾನ್ ಸಿ ಇನ್ ಅವರ್ ಟ್ರೆಡಿಷನ್, ವಿ ಕ್ಯಾನ್ ಸಿ ಇನ್ ಅವರ್ ಡೇ ಟು ಡೇ ಲೈಫ್. ಸಮ್ ಆರ್ ಗೋಯಿಂಗ್ ಮಾಸ್ಕ್ಸ್, ಸಮ್ ಆರ್ ಗೋಯಿಂಗ್ ಟೆಂಪಲ್ಸ್, ಸಮ್ ಆರ್ ಗೋಯಿಂಗ್ ಚರ್ಚಸ್, ಸಮ್ ಆರ್ ಗೋಯಿಂಗ್ ಬಸದೀಸ್, some are going chaityas and viharas. All these things, that means their belief, their customs. Some are wearing bangles means bale, baleyanna haktare kelavaru, that is their customs, avar paddhati, baleyanna hakudu paddhati. And in day-to-day life and also our thinking process, ನಮ್ಮ ಚಿಂತನೆಗಳು ಕೂಡ ನಾನ್ ಮೆಟೀರಿಯಲ್ ಕಲ್ಚರ್ನಲ್ಲಿ ಸೇರ್ತದೆ. ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ಕಲ್ಚರ್ಸ್. ನಾವು ಟೇಕ್ ಎ ಕ್ವಶನ್, ಯು ಹ್ಯಾವ್ ಟು ಕಮ್ ವಿತ್ ಆನ್ಸರ್ಸ್. ಲಿಸ್ಟ್ ಔಟ್ ಮೆಟೀರಿಯಲ್ ಕಲ್ಚರ್ ಆ್ಯಂಡ್ ಲಿಸ್ಟ್ ಔಟ್ ನಾನ್ ಮೆಟೀರಿಯಲ್ ಕಲ್ಚರ್, ಮೆಟೀರಿಯಲ್ ಆ್ಯಂಡ್ ನಾನ್ ಮೆಟೀರಿಯಲ್ ಕಲ್ಚರ್. ನೆಕ್ಸ್ಟ್ ಫೀಚರ್ಸ್ ಆಫ್ ಕಲ್ಚರ್, ನೆಕ್ಸ್ಟ್ ಪಾಯಿಂಟ್ ಈಸ್ ಫೀಚರ್ಸ್ ಆಫ್ ಕಲ್ಚರ್, ಸಂಸ್ಕೃತಿಯ ಲಕ್ಷಣಗಳು. ವಾಟ್ ಈಸ್ ದಿಸ್ ಕಲ್ಚರ್? ಕಲ್ಚರ್ ಈಸ್ ಅಬ್ಸ್ಟ್ರ್ಯಾಕ್ಟ್. ಫಸ್ಟ್ ಫೀಚರ್ ಈಸ್ ಕಲ್ಚರ್ ಈಸ್ ಅಬ್ಸ್ಟ್ರ್ಯಾಕ್ಟ್. ಕಲ್ಚರ್ ಮೀನ್ಸ್ ದ ಲೈಫ್ ಸ್ಟೈಲ್ ಆಫ್ ಸೋಷಿಯಲ್ ಗ್ರೂಪ್. ಸೋಷಿಯಲ್ ಗ್ರೂಪ್, ವಿಚ್ ಆರ್ ದ ಸೋಷಿಯಲ್ ಗ್ರೂಪ್ಸ್? ರಿಲಿಜಿಯಸ್ ಗ್ರೂಪ್, ಎಥ್ನಿಕಲ್ ಗ್ರೂಪ್ ಆ್ಯಂಡ್ ಕ್ಯಾಸ್ಟ್ ಗ್ರೂಪ್ ಆ್ಯಂಡ್ ಪ್ರೊವಿನ್ಷಿಯಲ್ ಗ್ರೂಪ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಗ್ರೂಪ್ಸ್. ಆಲ್ ದೀಸ್ ಗ್ರೂಪ್ಸ್ ಆರ್ ಕಲ್ಚರಲ್ ಗ್ರೂಪ್ಸ್. ಅಂದರೆ ಧಾರ್ಮಿಕ ಸಮುದಾಯಗಳು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಅಂತೆಲ್ಲ ಇದೆಯಲ್ಲ, ಧಾರ್ಮಿಕ ಸಮುದಾಯಗಳು. ಜಾತೀಯ ಸಮುದಾಯಗಳು, ಬೇರೆ ಬೇರೆ ಜಾತಿಯ ಸಮುದಾಯಗಳು. ಪ್ರಾದೇಶಿಕ ಸಮುದಾಯಗಳು ಅಂದರೆ ಕರ್ನಾಟಕದ ಭಾಗ, ತಮಿಳುನಾಡಿನ ಭಾಗ, ಇದೆಲ್ಲ ಪ್ರದೇಶಗಳು. ಈ ಪ್ರಾದೇಶಿಕತೆ ಅನ್ನುವಂಥದ್ದು ಕೂಡ ಒಂದು ಸಂಸ್ಕೃತಿ. ಆ್ಯಂಡ್ ಲಿಂಗ್ವಿಸ್ಟಿಕ್ ಗ್ರೂಪ್ಸ್, ಭಾಷೆಯನ್ನು ಆಧರಿಸಿದ ಸಮುದಾಯಗಳು, ಭಾಷಾ ಸಮುದಾಯಗಳು, ಕನ್ನಡಿಗರು, ಮಲಯಾಳಿಗಳು, ತೆಲುಗರು, ತಮಿಳರು, ಹೀಗೆ ಬಂದ ಹಾಗೆ ಇಲ್ಲಿ ಕರ್ನಾಟಕದ ಒಳಗೆ ಬೇರೆ ಬೇರೆ ಭಾಷಾ ಸಮುದಾಯಗಳು ಕರ್ನಾಟಕದ ಒಳಗೆ ಇದೆ. ತುಳುವರು, ತುಳುವರು ಕೊಂಕಣಿಗಳು ಆ್ಯಂಡ್ ಬ್ಯಾರಿಗಳು. ಬ್ಯಾರಿ ಮೀನ್ಸ್ ಎ ಲ್ಯಾಂಗ್ವೇಜ್. ಬ್ಯಾರಿ ಅನ್ನೋದು ಒಂದು ಭಾಷೆ, ಆ ಭಾಷೆಯನ್ನು ಆಡುವ ಜನಗಳ ಗ್ರೂಪ್. ಹೀಗೆ ಆಲ್ ದೀಸ್ ಶೋಸ್ ದ ಕಲ್ಚರಲ್ ಗ್ರೂಪ್ಸ್. ದೇರ್ ವೇ ಆಫ್ ಲೈಫ್, ಆಯಾ ಸಾಂಸ್ಕೃತಿಕ ಸಮುದಾಯಗಳ ಜೀವನ ವಿಧಾನ. ಈ ಜೀವನ ವಿಧಾನ ಅನ್ನೋದು ಇಟ್ ಈಸ್ ಅಬ್ಸ್ಟ್ರ್ಯಾಕ್ಟ್, ಅದು ಬಹಳ ಸ್ಪಷ್ಟ ಇಲ್ಲ. ಇದು ಹೀಗೆ ಅಂತೇಳಿ ಹೇಳುವಂಥದ್ದು ಇಲ್ಲ, ಬಹುತೇಕ ಹೀಗೆ ಅಂತ ನಾವು ಭಾವಿಸಬಹುದಷ್ಟೇ, ಹಾಗೆಯೇ ಅಂತ ಇಲ್ಲ. ಆದ್ದರಿಂದ ಅದು ಅಸ್ಪಷ್ಟವಾಗಿರ್ತದೆ. ಈ ಅಸ್ಪಷ್ಟತೆ, ಅಬ್ಸ್ಟ್ರ್ಯಾಕ್ಟ್ ಆಗಿರುವಂಥದ್ದು ಕಲ್ಚರ್ನ ಒಂದು ಪ್ರಧಾನವಾದ ಲಕ್ಷಣ. ನೆಕ್ಸ್ಟು, ಕಲ್ಚರ್ ಈಸ್ ಸೋಷಿಯಲ್. ಕಲ್ಚರ್ ಈಸ್ ನಾಟ್ ಪರ್ಸೋನಲ್. ಇಟ್ ಮೀನ್ಸ್ ಶೇರಿಂಗ್ ಎ ಕಮ್ಯುನಿಟೀಸ್ ವೇ ಆಫ್ ಲೈಫ್, ಫುಡ್, ಡ್ರೆಸ್, ರಿಚುವಲ್ಸ್ ಆ್ಯಂಡ್ ಲಿವಿಂಗ್ ವಿತ್ ದೆಮ್. ಹೆನ್ಸ್ ಕಲ್ಚರ್ ಈಸ್ ಸೋಷಿಯಲ್.
ಸಂಸ್ಕೃತಿ ಅನ್ನೋದು ಸಾಮಾಜಿಕವಾದದ್ದು, ಇದು ವೈಯಕ್ತಿಕವಾದದ್ದಲ್ಲ, ಒಬ್ಬ ವ್ಯಕ್ತಿಯದ್ದಲ್ಲ ಇದು. ಇದು ಸಮಾಜದಲ್ಲಿ ಕಂಡು ಬರಬೇಕು. ಊಟ ಮಾಡುವ ವಿಧಾನ, ಬಳಸುವಂಥ ಡ್ರೆಸ್ಸು, ಹಾಗೆ ಅವನ ಪದ್ಧತಿಗಳು, ಆಚರಣೆಗಳು, ಇದೆಲ್ಲ ದ ಸೋಷಿಯಲ್ ಇನ್ ನೇಚರ್. ಕಲ್ಚರ್ ಈಸ್ ಸೋಷಿಯಲ್ ಇನ್ ನೇಚರ್. ನೆಕ್ಸ್ಟ್, ಕಲ್ಚರ್ ಈಸ್ ಲರ್ನ್ಡ್. ಥರ್ಡ್ ಪಾಯಿಂಟ್ ಈಸ್ ಕಲ್ಚರ್ ಈಸ್ ಲರ್ನ್ಡ್, ಅಂದರೆ ಕಲಿಕೆಯಿಂದ ಬಂದಂಥದ್ದು ಕಲ್ಚರ್, ಸಹಜವಾಗಿ ಬರೋದಿಲ್ಲ, ಸಹಜವಾಗಿ ಬಂದದ್ದು ಕಲ್ಚರ್ ಅಲ್ಲ. ಈಗ ಉದಾಹರಣೆಗೆ ಆಹಾರವನ್ನು ತಿನ್ನಬೇಕು, ನಾಯಿಯೂ ತಿಂತದೆ ಆಹಾರವನ್ನು, ತಿನ್ನೋದಿಲ್ವಾ? ನಾಯಿಯೂ ತಿಂತದೆ. ದಟ್ ವಿ ಕೆನಾಟ್ ಸೇ ಇಟ್ ಈಸ್ ಕಲ್ಚರ್ ಆಫ್ ಎ ಡಾಗ್, ಅದನ್ನು ನಾಯಿಯ ಸಂಸ್ಕೃತಿ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಆಹಾರವನ್ನು ತಗೊಳ್ತದೆ ಅದು. ನೀವು ಒಂದಷ್ಟು ಗಂಜಿ ತಿಳಿಯನ್ನು ಹಾಕಿದರೆ ಬಜ 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 ಅಂತ ತಿಂತದೆ ಅದು. ಆದರೆ ಮನುಷ್ಯ ತಿನ್ನುವಾಗ ಹಾಗೆ ತಿನ್ನೋದಿಲ್ಲ, ಅವನು ತಿನ್ನೋದಕ್ಕೂ ಒಂದು ವಿಧಾನ ಇದೆ. ದಟ್ ಈಸ್ ಕಲ್ಚರ್, ಅಂದರೆ ಅದು ಕಲಿಕೆಯಿಂದ ಬಂದಂಥದ್ದು ಕಲ್ಚರ್. ನೆಕ್ಸ್ಟ್, ಕಲ್ಚರ್ ಮೀನ್ಸ್ ಕೋ ಎಕ್ಸಿಸ್ಟೆನ್ಸ್. ಸಂಸ್ಕೃತಿ ಅನ್ನೋದು ಸಹಜೀವನದಲ್ಲಿ ಕಂಡುಬರುವುದು, ಸಹವರ್ತಿಯಾಗಿ ಇರುವಂಥದ್ದು. ಎಲ್ಲಿಯೂ ಕೂಡ ಪ್ರತಿ ಸಂಸ್ಕೃತಿ ಅಂತ ಇಲ್ಲ, ಸಹ ಸಂಸ್ಕೃತಿ ಅಂತ ಇದೆ. ಇಟ್ ಈಸ್ ಕೋ ಎಕ್ಸಿಸ್ಟಿಂಗ್. ಸಂಸ್ಕೃತಿ ಅನ್ನೋದು ಕೋ ಎಕ್ಸಿಸ್ಟೆನ್ಸ್, ಜೊತೆ ಜೊತೆಯಾಗಿಯೇ ಸಂಸ್ಕೃತಿ ಅನ್ನುವಂಥದ್ದು ಇರ್ತದೆ. ಈಗ ಹಿಂದೂಗಳ ಸಂಸ್ಕೃತಿ, ಮುಸ್ಲಿಮರ ಸಂಸ್ಕೃತಿ ಜೊತೆ ಜೊತೆಯಾಗಿಯೇ ಇದೆ, ಅದು ಒಂದಕ್ಕೊಂದು ವಿರೋಧಿ ಅಲ್ಲ. ಸಂಸ್ಕೃತಿ ಯಾವಾಗಲೂ ಒಂದಕ್ಕೊಂದು ವಿರೋಧಿಯಾಗಿರುವುದಿಲ್ಲ, ಅದು ಜೊತೆ ಜೊತೆಯಾಗಿಯೇ ಇರ್ತದೆ. ದಟ್ ಈಸ್ ದ ಫೀಚರ್ ಆಫ್ ಕಲ್ಚರ್. ಒಂದಕ್ಕೊಂದು ವಿರೋಧಿಯಾಗಿದ್ದರೆ ಆವಾಗ ಅದು ಕಲ್ಚರ್ ಆಗೋದಿಲ್ಲ, ದಟ್ ಈಸ್ ಕಾಲ್ಡ್ ಪಾಲಿಟಿಕ್ಸ್, ಅದು ರಾಜಕಾರಣ. ಕಲ್ಚರ್ ಈಸ್ ಕಂಟಿನ್ಯೂಯಸ್, ಕಲ್ಚರ್ ಈಸ್ ಎ ಪ್ರೋಸೆಸ್, ಇಟ್ ಕಂಟಿನ್ಯೂಯಸ್ ಪ್ರೋಸೆಸ್, ಇಟ್ಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ದಟ್ ಮೀನ್ಸ್ ಸಂಸ್ಕೃತಿ ಅನ್ನೋದು ಇಟ್ ಈಸ್ ನಾಟ್ ಸ್ಟ್ಯಾಗ್ನೆಂಟ್, ಅದು ನಿಂತ ನೀರಲ್ಲ, ನಿರಂತರವಾಗಿ ಅದು ಚಲಿಸಲ್ಪಡ್ತಾ ಇರ್ತದೆ. ಅದರಲ್ಲಿ ಅನೇಕ ಬದಲಾವಣೆಗಳು, ಪರಿವರ್ತನೆಗಳು ಆಗ್ತಾ ಇರ್ತವೆ. ನೆಕ್ಸ್ಟ್ ಈಸ್ ಕಲ್ಚರ್ ಈಸ್ ಡೈವರ್ಸ್ ಇನ್ ನೇಚರ್. ಸಂಸ್ಕೃತಿಯ ಸ್ವರೂಪವೇ ಅದು ಡೈವರ್ಸಿಫಿಕೇಷನ್. ಡೈವರ್ಸಿಫಿಕೇಷನ್ ಅಂದರೆ ಒಂದಕ್ಕಿಂತ ಒಂದು ಭಿನ್ನ, ಭಿನ್ನ ಬೇರೆ ಬೇರೆ ಆಗಿರ್ತದೆ. ಸಂಸ್ಕೃತಿ ಏಕರೂಪಿಯಾಗಿ ಇರುವುದಿಲ್ಲ. ದೀಸ್ ಆರ್ ಆಲ್ ದ ನೇಚರ್ ಆಫ್ ಕಲ್ಚರ್. ಓಕೆ, ಟೇಕ್ ಎ ಕ್ವಶನ್. ವಾಟ್ ಆರ್ ದ ನೇಚರ್ಸ್ ಆಫ್ ಕಲ್ಚರ್? ವಾಟ್ ಆರ್ ದ ನೇಚರ್ಸ್ ಆಫ್ ಕಲ್ಚರ್? ಕಮ್ ವಿತ್ ದ ಆನ್ಸರ್ಸ್. ಟೇಕ್ ಕೇರ್, ಬಾಯ್.